ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೆ ತರುಣ್ ಸುಧೀರ್ ಅವರ ಕಾಂಬೋದಲ್ಲಿ ಬರ್ತಾ ಇರುವಂಥ ಕಾಟೇರ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ ಈ ಮುಂಚೆ ದಸರಾ ದೀಪಾವಳಿ ಟೈಮ್ನಲ್ಲಿ ಬರುವಂಥ ಪ್ಲ್ಯಾನ್ಗಳಾಗಿತ್ತು ಬಟ್ ಈಗ ಫೈನಲಿ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಬರ್ತಾ ಇದ್ದೀವಿ ಅಂತ ಟೀಮ್ ಅನೌನ್ಸ್ ಮಾಡಿದೆ ಸಿನಿಮಾದ ಒಂದು ಅನೌನ್ಸ್ಮೆಂಟ್ ಬರ್ತಾ ಇದೆ ಅಂದಾಗ ನಾನು ಅಂದ್ಕೊಂಡಿದ್ದು ಟ್ರೈಲರ್ನ ರಿಲೀಸ್ ಡೇಟ್ ಅನೌನ್ಸ್ ಮಾಡಬಹುದು ಅಂತ ಬಟ್ ಸಿನಿಮಾದ ಟೀಮ್ ಡೈರೆಕ್ಟಾಗಿ ಸಿನಿಮಾ ರಿಲೀಸ್ ಡೇಟನ್ನು ಅನೌನ್ಸ್ ಮಾಡಿ ಒಂದು ಶಾಕಿಂಗ್ ಅನೌನ್ಸ್ಮೆಂಟನ್ನು ಕೊಟ್ಟಿದೆ ಪರ್ಸ್ನಲಿ ನನಗೆ ಇದು ಸಂಕ್ರಾಂತಿಗೆ ಬಂದಿದ್ದರೆ ಚೆನ್ನಾಗಿರ್ತಿತ್ತು ಬಿಕಾಸ್ ಕಾಟೇರ ಸಿನಿಮಾದ ಕಂಟೆಂಟ್ ಭೂಮಿ ಉಳುವವನೇ ಒಡೆಯ ಹಳ್ಳಿಯ ಬ್ಯಾಕ್ ಡ್ರಾಪ್ ಸಂಕ್ರಾಂತಿ ಹಬ್ಬಕ್ಕೆ ಒಂದು ರೀತಿಯಲ್ಲಿ ಮ್ಯಾಚ್ ಆಗ್ತಿತ್ತು ಆ್ಯಂಡ್ ಹಬ್ಬಗಳಿಗೆ ನಮ್ಮ ಬಿಗ್ ಸ್ಟಾರ್ಸ್ಗಳ ಸಿನಿಮಾಗಳು ರಿಲೀಸ್ ಆಗದೆ ಬಹಳ ಸಮಯನೇ ಕಳೆದು ಹೋಗಿದೆ ಸೊ ಅದು ಕಾಟೆರ ಸಿನಿಮಾದಿಂದ ಶುರುವಾಗಿದ್ದರೆ ಚೆನ್ನಾಗಿರ್ತಿತ್ತು ಈಗ ಅನೌನ್ಸ್ ಮಾಡಿರೋ ಡೇಟು ಕೂಡ ಚೆನ್ನಾಗೇ ಇದೆ ಬಟ್ ಸಿನಿಮಾದ ಟೀಮ್ ಒಂದಷ್ಟು ಸಿಚ್ಯುವೇಷನ್ಸ್ಗಳನ್ನು ಫೇಸ್ ಮಾಡಬೇಕಾಗತ್ತೆ ಅದಕ್ಕೆ ಮುಂಚಿತವಾಗಿಯೇ ರೆಡಿ ಆದರೆ ಒಳ್ಳೆಯದು ಅಂತ ಹೇಳ್ತೀನಿ ಬಿಕಾಸ್ ಕಾಟೇರ ಸಿನಿಮಾದ ರಿಲೀಸ್ಗೂ ಒಂದು ವಾರ ಮುಂಚೆ ಪ್ರಶಾಂತ್ ನೀಲ್ ಅವರ ಸಲಾರ್ ಹಾಗೆ ರಾಜ್ಕುಮಾರ್ ಅವರ ಡಂಕಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ಥಿಯೇಟರ್ಗಳ ಪ್ರಾಬ್ಲಮ್ಸನ್ನು ಫೇಸ್ ಮಾಡಬೇಕಾಗಬಹುದು ಡಂಕಿ ಸಿನಿಮಾದಿಂದ ಅಷ್ಟು ಸಮಸ್ಯೆ ಅನ್ಸಲ್ಲ ಅಂದ್ಕೊಳ್ತೀನಿ ಬಿಕಾಸ್ ಇದು ಒಂದು ಹಿಂದಿಯ ಸಿನಿಮಾ ಆ್ಯಂಡ್ ಹಿಂದಿ ಭಾಷೆಯಲ್ಲಿ ಮಾತ್ರ ರಿಲೀಸ್ ಆಗ್ತಾ ಇದೆ ಆ್ಯಂಡ್ ನನಗೆ ತಿಳಿದಿರೋ ಮಟ್ಟಿಗೆ ನಮ್ಮ ನೆಲದಲ್ಲಿ ಅಂಥ ಏನು ಕ್ರೇಜನ್ನು ಇದು ಕ್ರಿಯೇಟ್ ಮಾಡಿಕೊಂಡಿಲ್ಲ ಬಟ್ ಸಲಾರ್ ಕನ್ನಡದಲ್ಲಿ ಡಬ್ ಆಗಿ ಬರ್ತಾ ಇದೆ ಆದರೆ ಇದು ಪ್ಯೂರ್ಲಿ ತೆಲುಗು ಸಿನಿಮಾ ಸೊ ಕನ್ನಡ ಆ್ಯಂಡ್ ತೆಲುಗು ಎರಡೂ ಭಾಷೆಗಳಲ್ಲಿ ಕರ್ನಾಟಕದಲ್ಲಿ ಹೆಚ್ಚಿನ ಸ್ಕ್ರೀನ್ಗಳಲ್ಲಿ ರಿಲೀಸ್ ಮಾಡೇ ಮಾಡ್ತಾರೆ ಯಾಕಂದರೆ ನಾವು ಕನ್ನಡಿಗರಲ್ಲವೋ ವಿಶಾಲ ಹೃದಯದವರು ಹೆಚ್ಚಿನ ಸ್ಕ್ರೀನ್ಸ್ಗಳನ್ನು ಅವರಿಗೆ ಕೊಟ್ಟೇ ಕೊಡ್ತಾರೆ ಸೊ ಆ ಸ್ಕ್ರೀನ್ಗಳನ್ನು ಒಂದು ವಾರದ ನಂತರ ತಗೊಳ್ಳೋದು ಸ್ವಲ್ಪ ಮಟ್ಟಿಗೆ ಕಷ್ಟ ಆಗ್ಬೋದು ಅನಿಸುತ್ತೆ ಎರಡೂ ಸಿನಿಮಾಗಳ ಕಂಟೆಂಟ್ ಮಕಾಡೆ ಮಲಗಿದ್ರೆ ನೋ ಪ್ರಾಬ್ಲಮ್ ಬಟ್ ಅದು ಕೂಡ ಅಷ್ಟು ಸುಲಭದ ಮಾತಲ್ಲ ಆ್ಯಂಡ್ ಸಿನಿಮಾದ ಟೀಮ್ಗೆ ಪ್ರಮೋಷನ್ಗೆ ಅಂತ ಇರೋದು ಕೇವಲ ಒಂದು ತಿಂಗಳು ಮಾತ್ರ ದರ್ಶನ್ ಅವರ ವಿಚಾರಕ್ಕೆ ಬಂದಾಗ ಇದು ಅಂಥ ಮ್ಯಾಟ್ರ್ ಆಗೋಲ್ಲ ಅದು ಅವರ ಫ್ಯಾನ್ ಬೇಸ್ನಿಂದ ಬಟ್ ಅವರ ಸೆಲೆಬ್ರಿಟಿಗಳ ಸೆಲೆಬ್ರೇಷನ್ಗೆ ಆ್ಯಂಡ್ ಪ್ರೇಕ್ಷಕನ ಅಟೆನ್ಷನನ್ನು ತಗೊಳ್ಳೋದಕ್ಕೆ ಈ ಮೂವತ್ತು ದಿನ ಸಿನಿಮಾದ ಟೀಮ್ ತುಂಬಾ ಎಫರ್ಟ್ ಹಾಕಬೇಕಾಗತ್ತೆ ಬ್ಯಾಕ್ ಟು ಬ್ಯಾಕ್ ಅಪ್ಡೇಟ್ಸ್ ಇಂಟರ್ವ್ಯೂಗಳು ಈವೆಂಟ್ಸ್ಗಳು ಟ್ರೈಲರ್ ಟೀಸರ್ ಇವುಗಳನ್ನು ಮೇಲಿಂದ ಮೇಲೆ ಕೊಡಲೇಬೇಕಾಗತ್ತೆ ಸೊ ಅದ್ರ ಕಡೆ ಸಿನಿಮಾದ ಟೀಮ್ ಹೆಚ್ಚಿನ ಗಮನವನ್ನು ಕೊಡಲಿ ಅಂತ ಹೇಳ್ತೀನಿ ಇಷ್ಟಿದ್ರೂ ನನಗೆ ಸಿನಿಮಾದ ಟೀಮ್ನ ಸ್ಟ್ಯಾಟರ್ಜಿ ಇಷ್ಟ ಆಯಿತು ಡಿಸೆಂಬರ್ನ ಕೊನೆ ನ್ಯೂ ಇಯರ್ ಸೆಲೆಬ್ರೇಷನ್ ಇರುತ್ತೆ ಸ್ಯಾಟರ್ಡೇ ಸಂಡೇ ಜೊತೆ ಮಂಡೇನೂ ಕೂಡ ಪ್ರೇಕ್ಷಕ ಸಿನಿಮಾಕ್ಕಾಗಿ ತನ್ನ ಟೈಮನ್ನು ಕೊಡ್ಬೋದು ಆ್ಯಂಡ್ ಕಾಟೇರ ಒಂದು ಕನ್ನಡ ಸಿನಿಮಾ ಐ ಥಿಂಕ್ ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗ್ತಾ ಇದೆ ಸೊ ಇರುವಂಥ ದೊಡ್ಡ ಸಿನಿಮಾಗಳ ಜೊತೆ ಕಾಂಪೀಟ್ ಮಾಡ್ತಾ ಇದ್ದೀವಿ ಬಟ್ ಮೇಲ್ನೋಟಕ್ಕೆ ಕಾಂಪೀಟ್ ಮಾಡ್ತಾ ಇಲ್ಲ ಬಿಕಾಸ್ ಸಲಾರ್ ರಿಲೀಸ್ ಡೇಟ್ ಅನೌನ್ಸ್ನಿಂದ ಎಷ್ಟೋ ಸಿನಿಮಾಗಳು ತಮ್ಮ ರಿಲೀಸನ್ನು ಮುಂದಕ್ಕೆ ಹಾಕ್ಕೊಂಡಿವೆ ಬಟ್ ಕಾಟೇರ ಅದು ಗೊತ್ತಿದ್ದರೂ ಡೇಟನ್ನು ಅನೌನ್ಸ್ ಮಾಡಿರೋದು ನೋಡಿದ್ರೆ ನಂಗೆ ಹಾಗೆ ಅನಿಸುತ್ತೆ ಆ್ಯಂಡ್ ಇದರಿಂದ ತರುಣ್ ಸುಧೀರ್ ಅವರಿಗೆ ರಾಕ್ಲೈನ್ ವೆಂಕಟೇಶ್ ಅವರಿಗೆ ದರ್ಶನ್ ಅವರಿಗೆ ಆ ಸಿನಿಮಾದ ಮೇಲಿರುವ ಕಾನ್ಫಿಡೆನ್ಸ್ ಎಂಥದ್ದು ಅಂತ ಗೊತ್ತಾಗತ್ತೆ ಆ್ಯಂಡ್ ದರ್ಶನ್ ಅವರು ಯಾವಾಗಲೂ ಒಂದು ಮಾತನ್ನು ಹೇಳ್ತಾರೆ ಅಡುಗೆ ರೆಡಿ ಇದ್ದಾಗ ಬಡಿಸ್ಬಿಡಬೇಕು ಅಂತ ಸೊ ತರುಣ್ ಅವರ ಊಟ ತಯಾರಿದೆ ಇದೇ ಇಪ್ಪತ್ತೊಂಬತ್ತಕ್ಕೆ ಬಡ್ಸೋಕ್ಕೂ ರೆಡಿ ಇದ್ದಾರೆ ಸೊ ಆ ಅಡುಗೆ ಎಲ್ಲರಿಗೂ ಇಷ್ಟ ಆಗುವ ಹಾಗೆ ಇರಲಿ ಅಂತ ಹೇಳ್ತೀನಿ ಇದಿಷ್ಟು ಕಾಟೇರ ಸಿನಿಮಾದ ರಿಲೀಸ್ ಡೇಟ್ ಬಗ್ಗೆ ನನಗೆ ಹೇಳಬೇಕು ಅನಿಸಿದ್ದು ಈ ರಿಲೀಸ್ ಡೇಟ್ ಬಗ್ಗೆ ಅನಿಸುತ್ತೆ ಇದರ ಪಾಸಿಟಿವ್ ಅಥವಾ ನೆಗೆಟಿವ್ ಥಾಟ್ಸ್ಗಳು ನಿಮ್ಮ ಹತ್ರ ಏನಾದ್ರು ಇದ್ದರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಿಮಗೋಸ್ಕರ ಕಾಯ್ತಾ ಇದೆ ಆ್ಯಂಡ್ ನೀವಿನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಹೊತ್ತದ್ದು ಮರಿಬೇಡಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಟಿವ್